ಬಸವರಾಜ ಬೊಮ್ಮಾಯಿ ಒಂದೇ ವೇದಿಕೆ ಮೇಲೆ ಬರಲಿ. ಬಸವರಾಜ ಬೊಮ್ಮಾಯಿ ಒಂದೇ ವೇದಿಕೆ ಮೇಲೆ ಬರಲಿ. ನಾನು ಹೇಳೋ ಸುಳ್ಳು ಅಥವಾ ಸತ್ಯನೋ, ಅವ್ರು ಹೇಳೋ ಸುಳ್ಳು ಅಥವಾ ಸತ್ಯನೋ ಅಂತಕ್ಕಂಥದ್ದು ಜನರ ಮುಂದೆ ಸಾಬೀತಾಗಲಿ, ಧೈರ್ಯ ಇದ್ರೆ ಬಸವರಾಜ ಬೊಮ್ಮಾಯಿ ಬರಲಿ ಅಂತಕ್ಕಂಥ ಮಾತುಗಳನ್ನು ಬಯಸ್ತೇನೆ. ಬಸವರಾಜ ಬೊಮ್ಮಾಯಿ ದೊಡ್ಡಬಳ್ಳಾಪುರದಲ್ಲಿ ಹೇಳಿದ್ರು, ಕಾಂಗ್ರೆಸ್ನವರಿಗೆ ಧಮ್ಮ ಇದ್ರೆ ಸಾಕತ್ತ ಇದ್ರೆ ಬಸವರಾಜ ಬೊಮ್ಮಾಯಿ ನರೇಂದ್ರ ಮೋದಿ ಅವರ ಮುಂದೆ ನೀವು ನಾಯಿ ಮರಿಗಳ ತರ ಇರ್ತೀರಿ. ಗಡಗಡ 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 ಅಂತ ನಡುಗ್ತೀರಿ. ಅದನ್ನೇ ಹಣಕಾಸಿನ ಆಯೋಗ, ಹಣಕಾಸಿನ ಆಯೋಗದಲ್ಲಿ ಇಂಟ್ರಿಮ್ ರಿಪೋರ್ಟ್ ನಲ್ಲಿ ಶಿಫಾರಸು ಮಾಡಿದ್ರು. ಅದನ್ನೇ ಹಣಕಾಸಿನ ಆಯೋಗ ₹5,495 ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯಕ್ಕೆ